ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ದಿವ್ಯ ಓಮ್ ಕಿಚನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಜೋಳವನ್ನು ಯಾವ ರೀತಿ ಬೇಯಿಸೋದು, ಇದು ಬೇಯಿಸೋದ್ರಿಂದ ತುಂಬ ಒಳ್ಳೆದಾಗ್ತದೆ, ತುಂಬ ರುಚಿ ಕೂಡ ಆಗ್ತದೆ, ಇದನ್ನು ಉಪ್ಪಾಕಿ ತಿನ್ನಬೇಕು. ಈಗ ಯಾವ ರೀತಿ ಮಾಡೋದಂತ ತೋರಿಸ್ತೇನೆ. ಮೊದಲಿಗೆ ನಾನು ಹೀಗೆ ಜೋಳವನ್ನು ತಗೊಂಡಿದ್ದೇನೆ, ಇದರ ಸಿಪ್ಪೆಯನ್ನೆಲ್ಲ ಬಿಡಿಸಬೇಕು. ಹೇಗೆ ಅಂತ ತೋರಿಸ್ತೇನೆ ವೀಕ್ಷಕರೇ. ನೋಡಿ, ಹೀಗೆ ನಾನು ಕಟ್ ಮಾಡಿದ್ದೇನೆ, ಈ ರೀತಿಯಾಗಿ ಕಟ್ ಮಾಡಬೇಕು. ಈಗ ಮೊದಲಿಗೆ ನೀರಿಡಬೇಕು. ವೀಕ್ಷಕರೇ, ನಾನೀಗ ನೀರು ತಗೊಂಡಿದ್ದೇನೆ. ನೀರು ಎಷ್ಟು ತಗೊಳ್ಬೇಕಂದ್ರೆ ಈ ಜೋಳ ಮುಳುಗುವಷ್ಟು ನೀರನ್ನು ತಗೊಳ್ಬೇಕು. ಈಗ ನಾನು ಗ್ಯಾಸ್ ಆನ್ ಮಾಡಿ ಇದನ್ನು ಬೇಯಿಸಬೇಕು. ವೀಕ್ಷಕರೇ, ಇದೇ ನೀರಿಗೆ ಉಪ್ಪನ್ನು ಕೂಡ ಹಾಕಬೇಕು. ಇದನ್ನೊಂದು 20 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕಾಗ್ತದೆ. ನೋಡಿ, ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪು ನೋಡಿಕೊಂಡು ಹಾಕಿ, ಸ್ವಲ್ಪ ಹಾಕಿದ್ರು ಸಾಕಾಗ್ತದೆ. ಈಗ ಚೆನ್ನಾಗಿ ಬೇಯಬೇಕಿದು. ವೀಕ್ಷಕರೇ, ಇದು ಆಗಿದೆ ನೋಡಿ, ಇದು ಸರಿ ಕುದಿ ಬಂದಿದೆ. ಈಗ ಒಂದು ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ಚುಚ್ಚಬೇಕು. ನೋಡಿ, ಹೀಗೆ ಚಾಕುಗೆ ಹಿಡಿಯುವುದಿಲ್ಲ, ಹಾಗಾಗಿ ಇದು ಚೆನ್ನಾಗಿ ಬೆಂದಿದೆ. ಇಷ್ಟಾದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡ್ತೇನೆ. ಇದು ತುಂಬ ಬಿಸಿ ಉಂಟು, ಸ್ವಲ್ಪ ತಣ್ಣಗಾಗಲಿ. ವೀಕ್ಷಕರೇ, ಈಗ ಇದರ ನೀರನ್ನು ತೆಗಿಬೇಕು. ನೋಡಿ, ಇದನ್ನು ಮಾತ್ರ ತೆಗೆದು ನಾವು ಇನ್ನೊಂದು ಬೌಲ್ಗೆ ಹಾಕಬೇಕು. ಇದು ಹೀಗೆ ಇದ್ದರೆ ಇದು ಇನ್ನೂ ಸ್ವಲ್ಪ ಬೇಯ್ತದೆ, ಹಾಗಾಗಿ ಇದು ಬೆಂದದ್ದು ಸಾಕು. ಇದನ್ನು ನಾವು ತೆಗೆಯುವ ನೀರೆಲ್ಲ ಬಸಿದುಕೊಂಡು ತೆಗಿಬೇಕು. ಈಗ ನಾನು ಈ ಒಂದು ಪ್ಲೇಟ್ಗೆ ಹಾಕ್ತಿದ್ದೇನೆ. ಇದು ನೀರು ಬೇಡ. ಹಾಗೆ ಎಲ್ಲವನ್ನು ಹಾಕೊಳ್ಳುವ. ಈಗ ಅರ್ಧ ಹೋಳಿನಷ್ಟು ಲಿಂಬೆ ಹುಳಿಯನ್ನು ಇಣ್ಬೇಕು, ಅದರ ಬೀಜ ತೆಗಿಬೇಕು. ಈಗ ಇದಕ್ಕೆ ನಾನು ಉಪ್ಪನ್ನು ಕೂಡ ಹಾಕಿದ್ದೇನೆ. ಈಗ ಲಿಂಬೆ ಹಣ್ಣಿನ ಈ ಭಾಗವನ್ನು ತೆಗೆದುಕೊಂಡು ಅದರಲ್ಲಿ ಈ ರೀತಿಯಾಗಿ ರಬ್ ಮಾಡಬೇಕು. ಎಲ್ಲ ಜೋಳವನ್ನು ತೆಗೆದುಕೊಂಡು, ಎಲ್ಲ ಅಲ್ಲ, ಮೊದಲಿಗೆ ಒಂದು ಜೋಳವನ್ನು ತೆಗೆದುಕೊಂಡು ಲಿಂಬೆ ಹಣ್ಣಿನ ಸಹಾಯದಿಂದ ಎಲ್ಲ ಕಡೆ ಉಪ್ಪು ಮತ್ತು ಮೆಣಸನ್ನು ರಬ್ ಮಾಡಬೇಕು. ವೀಕ್ಷಕರೇ, ಸ್ಪೈಸಿ ಆದಂತಹ ಜೋಳ ರೆಡಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಮಾಡುದಂತ ಹೇಳಿ. ನೀವು ಕೂಡ ಇದೇ ರೀತಿಯಾಗಿ ಮಾಡಿ ನೋಡಿ. ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.